ಚುನಾವಣೆಯನ್ನ ಏನು ಇಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾಗಿನೇ ಬಹಳಷ್ಟು ಸಭೆಗಳ ಮೇಲೆ ಸಭೆಗಳನ್ನ ಕಾಂಗ್ರೆಸ್ ನಾಯಕರು ನಡೆಸುತ್ತಾನೆ ಇದ್ದಾರೆ ಅಂತಿಮ ಪಟ್ಟಿ ಬಿಡುಗಡೆಗೆ ಕೈ ನಾಯಕರ ಸರ್ಕಸ್ ದೆಹಲಿಯಲ್ಲಿಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಲಿದೆ ಇವತ್ತು ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸಲಿದ್ದಾರೆ ಈಗಾಗಲೇ 166 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಕಾಂಗ್ರೆಸ್ ಇನ್ನುಳಿದಿದ್ದು ಕೇವಲ 58 ಕ್ಷೇತ್ರಗಳು ಮಾತ್ರ ಇದು ಬಹಳಷ್ಟು ಕುತೂಹಲ ಇದೆ ಅಂತಿಮ ಹಂತದಲ್ಲಿ ಕಾಂಗ್ರೆಸ್ ಕಾದು ನೋಡುವ ತಂತ್ರಗಾರಿಕೆಯನ್ನು ಅನುಸರಿಸುತ್ತಾ ಇದೆ ಬಿಜೆಪಿ ಮೊದಲ ಪಟ್ಟಿಯತ್ತ ಕೈ ನಾಯಕರ ಚಿತ್ತ ಬಿಜೆಪಿ ಫಸ್ಟ್ ಲಿಸ್ಟ್ ಬಳಿಕ ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆ ಮಾಡುವಂತ ಚಾನ್ಸಸ್ ಇದೆ ಯಾಕೆ ಅಂತ ಹೇಳ್ತೀನಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಎಚ್ಚರಿಕೆಯ ನಡೆ ಬಹಳಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಕಾಂಗ್ರೆಸ್ ನ ನಾಯಕರು ಎಸ್ ಯಾಕೆ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಗೆ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಈಗ ಕಾಂಗ್ರೆಸ್ ನಲ್ಲಿ ಎರಡು ಪಟ್ಟಿ ರಿಲೀಸ್ ಆಯ್ತು ಅಸಮಾಧಾನ ಭುಗಿಲೆದ್ದಿದೆ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಜೆಡಿಎಸ್ ಮತ್ತು ಬಿಜೆಪಿ ಕಡೆಗೆ ಹಲವಾರು ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಸಂತೋಷ್ ಸಂತೋಷ್ ಒಂದು ಕಡೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲ ಪಟ್ಟಿಯ ಬಗ್ಗೆನೇ ಬಹಳಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಸಂತೋಷ್ ರಾಮ್ ಏನೋ ಈಗಾಗಲೇ ಕಾಂಗ್ರೆಸ್ ಎರಡು ಹಂತದ ಪಟ್ಟಿಗಳನ್ನ ಬಿಡುಗಡೆ ಮಾಡಿರುವಂತದ್ದು ಜೊತೆಗೆ ಮೊದಲ ಪಟ್ಟಿಯಲ್ಲಿ 124 ಹಾಗೂ ಎರಡನೇ ಪಟ್ಟಿಯಲ್ಲಿ 42 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತಹ ಕಾಂಗ್ರೆಸ್ ಉಳಿದಂತ 58 ಕ್ಷೇತ್ರಗಳ ಬಗ್ಗೆ ಇನ್ನೂ ಕೂಡ ಆ ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಯಾಕೆ ಅಂತ ಹೇಳಿದ್ರೆ ಬಹುತೇಕ ಎರಡು ಹೆಸರುಗಳಿರುವಂತದ್ದು ಇನ್ನೂ ಕೂಡ ಸಿಂಗಲ್ ಡಿಜಿಟ್ ಹೆಸರಿಗೆ ತರುವಂತದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ತಲೆನೋವು ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುತೇಕ ಸಭೆ ಮೇಲೆ ಸಭೆಯನ್ನ ಕಳೆದ ವಾರದಲ್ಲಿ ನಡೆಸಿದಂತಹ ಕಾಂಗ್ರೆಸ್ ನಾಯಕರುಗಳು ಸತತ 4 ದಿನಗಳ ಕಾಲ ದೆಹಲಿಯಲ್ಲಿ ರಾಜ್ಯದ ನಾಯಕರುಗಳು ಹಾಗೂ ಕೇಂದ್ರದ ಕೆಲವೊಂದಿಷ್ಟು ಸಮಿತಿ ನಾಯಕರುಗಳು ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಅವರ ಉಪಸ್ಥಿತಿಯಲ್ಲಿ ನಡೆದಂತಹ ಈ ಒಂದು ಸಭೆ ಯಾವುದೇ ರೀತಿಯಾದಂತಹ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವಲ್ಲಿ ವಿಫಲರಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಕಾರಣದಿಂದಾಗಿ ಇವತ್ತು ಸಂಜೆ ಮತ್ತೆ 4 ಗಂಟೆಗೆ ಉಳಿದ ಕಾಂಗ್ರೆಸ್ನ ಕೆಲವೊಂದಿಷ್ಟು ಆಯ್ದ ನಾಯಕರುಗಳು ಅಂದ್ರೆ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ ಆ ಒಂದು ಸಭೆಗೆ ಅವರ ನಿವಾಸಕ್ಕೆ ಆಗಮಿಸಲಿರುವಂತಹ ರಾಹುಲ್ ಗಾಂಧಿ ಅವರ ಉಪಸ್ಥಿತಿಯು ಕೂಡ ಇರಲಿದೆ ಜೊತೆಗೆ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇನ್ನು ಮೋಹನ್ ಪ್ರಕಾಶ್ ಜೊತೆಗೆ ಮುಕುಲ್ ವಾಸ್ನಿಕ್ ಇನ್ನು ರಾಜ್ಯದ ಕೇವಲ ಇಬ್ಬರು ನಾಯಕರುಗಳು ಮಾತ್ರ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತ್ರ ಈ ಒಂದು ಸಭೆಗೆ ಆಹ್ವಾನವನ್ನ ಇವತ್ತು ಬೆಳಗ್ಗೆ ಅವರಿಗೆ ನೀಡಲಾಗಿದೆ ಹೀಗಾಗಿ ಸಂಜೆ 4 ಗಂಟೆಯ ವೇಳೆಗೆ ಇಬ್ಬರು ನಾಯಕರು ದೆಹಲಿಯನ್ನ ತಲುಪಲಿದ್ದಾರೆ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಉಳಿದಂತ 58 ಕ್ಷೇತ್ರಗಳ ಬಗ್ಗೆ ತಮ್ಮ ಒಂದು ಒಮ್ಮತದ ನಿಲುವುಗಳನ್ನ ಈ ಬಾರಿ ನೀಡಲೇಬೇಕು ಅನ್ನೋದರ ಬಗ್ಗೆ ಸ್ಪಷ್ಟ ಸೂಚನೆಯನ್ನ ಕೇಂದ್ರದ ನಾಯಕರುಗಳು ಈಗಾಗಲೇ ಕೊಟ್ಟಿದ್ದಾರೆ ಹೀಗಾಗಿ ಎರಡು ಹೆಸರುಗಳು ಇರುವಂತ 58 ಕ್ಷೇತ್ರಗಳೇನಿದೆ ಅದು ಕೂಡ ಕೆಲವೊಂದಿಷ್ಟು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳೇನಿದೆ ಹಾಸನ ಚಿಕ್ಕಮಗಳೂರು ಮಂಗಳೂರಿನ ಕೆಲವೊಂದು ಭಾಗಗಳೇನಿದೆ ಮಂಡ್ಯದಲ್ಲಿ ಕೆಲವು ಕ್ಷೇತ್ರಗಳು ಮಾತ್ರ ಇನ್ನು ಉಳಿದಂತೆ ಮಧ್ಯ ಕರ್ನಾಟಕ ಇರ್ಬೋದು ಹಾಗೂ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಆಯ್ದ ಜಿಲ್ಲೆಗಳಲ್ಲಿ ಮಾತ್ರ ಈ ರೀತಿಯಾದಂತ ಗೊಂದಲಗಳು ಈಗಾಗಲೇ ಕಾಂಗ್ರೆಸ್ಗೆ ಏರ್ಪಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ಟಿಕೆಟ್ ಅನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಘೋಷಿಸಿದ್ದೆ ಆದಲ್ಲಿ ಬಿಜೆಪಿ ಅಥವಾ ಉಳಿದಂತಹ ಪ್ರಾದೇಶಿಕ ಜೆಡಿಎಸ್ ಪಕ್ಷ ಯಾವ್ದಾದ್ರು ಇಂಡಿಪೆಂಡೆಂಟ್ ಆಗಿ ಅವರು ಕಾಂಗ್ರೆಸ್ ಇಂದ ಬುಗಿಲೆದ್ದು ಬಂಡಾಯ ಬೀಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಅರಿತುಕೊಂಡಿದ್ದಾರೆ ಬಿಜೆಪಿಯ ಮೊದಲ ಪಟ್ಟಿ ಇವತ್ತು ಬಹುತೇಕ ಸಂಜೆಯ ವೇಳೆಗೆ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗುತ್ತೆ ಸುಮಾರು 165 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳ ಹೆಸರು ಇವತ್ತು ಘೋಷಣೆಯಾಗಲಿದೆ ಬಿಜೆಪಿಯಲ್ಲಿ ಆ ಲಿಸ್ಟ್ ಅನ್ನ ನೋಡಿಕೊಂಡು ಎಲ್ಲಿ ಬಿಜೆಪಿ ಬಿಡುಗಡೆಯನ್ನ ಮಾಡಿದೆ ಆದರೂ ಇದುವರೆಗೂ ಕೂಡ ಕಾಂಗ್ರೆಸ್ ಬಿಡುಗಡೆ ಆಗದಂತಹ ಕ್ಷೇತ್ರಗಳಲ್ಲಿ ಬಿಡುಗಡೆ ಮಾಡಿದ್ದೆ ಅದರಲ್ಲಿ ಮತ್ತೊಂದು ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇವತ್ತು ತಡರಾತ್ರಿಯ ವೇಳೆಗೆ ಅಥವಾ ನಾಳೆ ಬೆಳಿಗ್ಗೆ ಮೊದಲ ಅವಧಿಯಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನೂ ಕೂಡ ಕಾಂಗ್ರೆಸ್ನ ಮತ್ತೊಂದು ಪಟ್ಟಿ 4ನೇ ಪಟ್ಟಿಗೂ ಕೂಡ ಇವತ್ತಿನ ಸಭೆ
ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಒಟ್ಟು 4 ಪಟ್ಟಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಬಹುತೇಕ ಕಾಂಗ್ರೆಸ್ನಲ್ಲಿ ಕೊನೆಯ ಹಂತದವರೆಗೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ಒಂದು ದಿನ ಎರಡು ದಿನದವರೆಗೂ ಕೂಡ ಈ ರೀತಿಯಾದಂತಹ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಗಳು ಜೊತೆ ಕೆಲವೊಂದಿಷ್ಟು ಗೌಪ್ಯತೆಯ ಈ ಒಂದು ಸಂಚಲನಗಳು ರಾಜಕೀಯ ಸಂಚಲನಗಳು ನಡೆಯುವ ಸಾಧ್ಯತೆಗಳಿವೆ.